ಎಲ್ಲರಿಗೂ ನಮಸ್ಕಾರ. ರಾಹುಲ್ ನಾನು ಆಲ್ಮೋಸ್ಟ್ ಐ ಥಿಂಕ್ 8 ಇಯರ್ಸ್ ಫ್ರೆಂಡ್ಶಿಪ್. ಉಳಿದವರು ಕಂಡಂತೆ ಟೈಮಲ್ಲಿ ಇವರು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ನಮ್ಮ ಜೊತೆ ಸೇರಿಕೊಂಡ್ರು. ಅವಾಗ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ರು, ಆ ಶಾರ್ಟ್ ಫಿಲ್ಮ್ ನೋಡಿಬಿಟ್ಟು ನಂಗೆ ಭಾಳ ಇಷ್ಟ ಆಗಿ ಇವ್ರು ಫ್ಯೂಚರ್ ಒಂದು ಒಳ್ಳೆ ಫಿಲ್ಮ್ ಮೇಕರ್ ಆಗ್ತಾರೆ ಅನ್ನೋ ಒಂದು ಭರವಸೆಯಲ್ಲಿ ಅವಾಗ ನಮ್ಮ ಟೀಮ್ಗೆ ನಾವು ಅವ್ರನ್ನ ಕರೆದ್ವಿ. ಉಳಿದವ್ರ ಕಂಡಂತೆ ನಂತರ ರಿಕ್ಕಿಗೆ ವರ್ಕ್ ಮಾಡಿದ್ರಲ್ಲ, ರಿಕ್ಕಿಗೆ ವರ್ಕ್ ಮಾಡಿದ್ರು. ಬಟ್ ಕಿರಿಕ್ ಪಡೆಯ ಟೈಮಲ್ಲಿ ಅವಾಗ ಅವರು ಆಲ್ರೆಡಿ ಬರೆಯಕ್ಕೆ ಶುರು ಮಾಡಿದ್ರು ಅವ್ರ ಸಬ್ಜೆಕ್ಟ್ಸ್. ಅದರ ನಂತರ ಇಸ್ ಬೀನ್ ವರ್ಕಿಂಗ್ ಇನ್ ಅಲಾಂಗ್ ವಿತ್ ಅಸ್ ಇನ್ ಪರಮಾ ಸ್ಟುಡಿಯೋಸ್. ಇವ್ರ ಮೊದಲನೇ ಸಿನಿಮಾ ಆ್ಯಂಡ್ ನಾನು ಸಿನಿಮಾದ ಪ್ರೊಡ್ಯೂಸರ್. ಸೊ ನಾನು ಸಿನಿಮಾದ ಬಗ್ಗೆ ಏನೋ ಚೆನ್ನಾಗೇ ಮಾತಾಡ್ತೀನಿ ಅಂತ ಅನ್ಸ್ಬೋದು. ಬಟ್ ನಾನು ಸಿನಿಮಾ ನೋಡಿದೆ ಆ್ಯಂಡ್ ನನಗೆ ಐ ವಾಸ್ ಥ್ರಿಲ್ ಟು ವಾಚ್ ದ ಫಿಲ್ಮ್. ಯಾಕಂದ್ರೆ ನನಗೆ ಒಂದು ತುಂಬ ಕುತೂಹಲ ಇತ್ತು ಅಂದರೆ ಇವರು ಹೆಂಗೆ ಮಾಡ್ತಾರೆ. ಶಾರ್ಟ್ ಫಿಲ್ಮ್ಸ್ ಎಲ್ಲ ನೋಡಿದ್ದೀನಿ ನಾನು, ಬಟ್ ಸಿನಿಮಾ ಹೆಂಗೆ ಮಾಡ್ತಾರೆ ಅನ್ನೋದು. ಆ್ಯಂಡ್ ಪೂಜಾ ಮತ್ತು ರಾಹುಲ್ ಜೊತೆಗೆ ಸೇರಿ ಬರೆದಿರುವಂತಹ ಸಬ್ಜೆಕ್ಟ್, ಸೊ ಹಿಂಗೆ ಬರ್ದಿರ್ತಾರೆ ಅನ್ನೋದು. ಅಂದರೆ ಅಗೇನ್ ನರೇಷನ್ ಕೇಳಿದ್ದೆ, ಬಟ್ ಸಿನಿಮಾ ಹೆಂಗೆ ಬರುತ್ತೆ ಅಂತ. ಬಟ್ ಸಿನಿಮಾ ನೋಡಿದಾಗ ನನಗೆ ಬೈ ದ ಎಂಡ್ ಆಫ್ ಇಟ್ ಐ ವಾಸ್ ವೆರಿ ಹ್ಯಾಪಿ. ಭಾಳ ಖುಷಿ ಆಯ್ತು ನನಗೆ ಸಿನಿಮಾ ನೋಡಿ. ಇನ್ಫ್ಯಾಕ್ಟ್ ನಾನು ಒಬ್ಬನೇ ಅಲ್ಲ, ಅದರ ನಂತರ ನಾವು ಯಾರಿಗೆಲ್ಲ ಸಿನಿಮಾ ತೋರಿಸಿದ್ದೀವಿ. ಇನ್ಫ್ಯಾಕ್ಟ್ ಈ ಸಿನಿಮಾದ ಆ್ಯಸ್ ಅ ಪ್ರೊಡ್ಯೂಸರ್ ನಾನು ಮಾತಾಡ್ತಾ ಇದ್ದೀನಿ. ಈ ಸಿನಿಮಾದ OTT ಸ್ಯಾಟಲೈಟ್ ಎರಡು ಕಲರ್ಸ್ ಊಟಿಗೆ ನಾವು ಸೇಲ್ ಮಾಡಿದ್ದೀವಿ. ಆ್ಯಂಡ್ ಇನ್ಫ್ಯಾಕ್ಟ್ ಇನ್ ಅ ವೇ ವಿ ಹ್ಯಾವ್ ನಾವು ಇನ್ವೆಸ್ಟ್ ಏನು ಮಾಡಿದೀವೋ ಅದಕ್ಕಿಂತ ಡಬಲ್ ಮಾಡಿದೀವಿ ಆಲ್ರೆಡಿ. ಸೊ ವಿ ಆರ್ ವೆರಿ ಹ್ಯಾಪಿ ಅಬೌಟ್ ಯುನೋ. ಬಟ್ ನಾವು ಇದು ಮಾಡಬೇಕಾದ್ರೆ ಥಿಯೇಟ್ರಲ್ಲಿ ರಿಲೀಸ್ ಮಾಡಬೇಕು ಅನ್ನೋದು ಯಾವುದು ಐಡಿಯಾ ಇರಲಿಲ್ಲ. ಅಂದರೆ ಬಿಕಾಸ್ ವಿ ಥಾಟ್ ಇಟ್ಸ್ ಅ OTT ಸ್ಯಾಟಲೈಟ್ ಫಿಲ್ಮ್. ಬಟ್ ಕಲರ್ಸ್ ಅವರು ಸಿನಿಮಾ ನೋಡಿದಾಗ ಅವರಿಗೆ ಸಿನಿಮಾ ಅಂದರೆ ನಾವು ನಮ್ಮ ತಂಡದಲ್ಲಿ ನಾವು ಆಲ್ರೆಡಿ ಸ್ಟಾರ್ಟಿಂಗಿಂದನೇ ಡಿಸೈಡ್ ಮಾಡಿದ್ವಿ. ಸೊ ನಾವು ಬೇರೆ ಥಾಟ್ ಪ್ರೊಸೆಸ್ಗೆ ಹೋಗಿಲ್ಲ, ಇದು OTT ಸ್ಯಾಟಲೈಟ್ಗೆ ನಾವು ಸಿನಿಮಾ ಮಾಡ್ತಿದ್ದೀವಿ ಅಂತ.